ಟೈಮ್ಸ್ ನೌ ಸರ್ವೆ, ಟೈಮ್ಸ್ ನೌ ಮತ್ತು ಮ್ಯಾಡ್ರಿಡ್ ನ್ಯೂಸ್ ನ ಸರ್ವೆ, ಇಡೀ ದೇಶದಲ್ಲಿ ಈಗ ಪ್ರೆಸಿಡೆಂಟ್ ಸಾರ್ವತ್ರಿಕ ಚುನಾವಣೆ ನಡೆದ್ರೆ NDA. ಇತ್ತೀಚೆಗೆ ಲೋಕಸಭಾ ಚುನಾವಣೆ ಬಗ್ಗೆ ನಡೆಯುತ್ತಿರುವಂತಹ ಎಲ್ಲಾ ಸರ್ವೆಗಳಲ್ಲೂ INDIA ಮೈತ್ರಿಕೂಟಕ್ಕೆ ಸೂಕ್ತವಾದ ಸ್ಥಾನಮಾನ ಸಿಕ್ಕಿಲ್ಲ. ಎಲ್ಲಾ ಸರ್ವೆಗಳನ್ನ ಸುಳ್ಳು ಮಾಡಿತು ಕರ್ನಾಟಕದಲ್ಲಿ ಕಾಂಗ್ರೆಸ್, ಛತ್ತೀಸ್ಗಢದಲ್ಲಿ ಬಿಜೆಪಿ. ಬಿಜೆಪಿ ಗೆಲ್ಲುತ್ತೆ ಅಂತ ಛತ್ತೀಸ್ಗಢದಲ್ಲಿ ಯಾರು ಹೇಳಿದ್ರು? ನಕ್ಸಲೈಟ್ಗಳ ಪ್ರದೇಶ ಆಗಿದ್ದರಿಂದ ಇರೋ 90 ಕ್ಷೇತ್ರಕ್ಕೆ ಎರಡು ಹಂತದಲ್ಲಿ ಮತದಾನ ನಡೀತು. ಇಷ್ಟಾದರೂ ಕಾಂಗ್ರೆಸ್ ಕೇಕೆ ಹಾಕಕ್ ಆಗಲೇ ಇಲ್ಲ, ಯಾವ ಸರ್ವೆಲ್ಲೂ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿರಲಿಲ್ಲ. ಅಷ್ಟಾದರೂ ಯಾಕೆ ಈ ಉದಾಹರಣೆ ಛತ್ತೀಸ್ಗಢವನ್ನ ಕೊಡ್ತಿದ್ದೀವಿ ಅಥವಾ ಕರ್ನಾಟಕವನ್ನ ಕೊಡ್ತಿದ್ದೀವಿ? ಅದೇ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿ ಮೆಜಾರಿಟಿ ಬರುತ್ತೆ ಕಾಂಗ್ರೆಸ್ ಅಂತ ಯಾರೋ ಅನ್ಕೊಂಡಿರಲಿಲ್ಲ. ಸರ್ವೆಗಳು ಸುಳ್ಳಾಗಬಹುದು, ಮತದಾರ ಪ್ರಭುವಿನ ಮನಸ್ಸು ಏನ್ ಬೇಕಾರಾಗಬಹುದು. ಆದರೆ ಲೋಕಸಭೆ ಅಂತ ಬಂದಾಗ ಮೋದಿ ಅಂತ ಒಂದಷ್ಟು ನೋಡುವಂತ ಜನರೂ ಇದ್ದಾರೆ, ಮೋದಿಯನ್ನ ಅಷ್ಟೇ ಮಟ್ಟದಲ್ಲಿ ಟೀಕಿಸುವ ಒಂದಷ್ಟು ಜನರೂ ಇದ್ದಾರೆ. ಹೇಳಿದ್ದೆಲ್ಲ ಸುಳ್ಳು. ಯುವಕರು ಹೇಳ್ಬಿಡ್ಲಿ, ಕಳೆದ 10 ವರ್ಷದಲ್ಲಿ ನನ್ನ ಕೆಲಸ ಸಿಕ್ತು ಅಂತ ಯಾರು ಎದೆ ಮುಟ್ಕೊಂಡು ಅಥವಾ ನಾನು ಇದನ್ನು ಪ್ರಯೋಜನ ಪಡ್ಕೊಂಡೆ ಅಂತ ಎಷ್ಟು ಪ್ರಮಾಣದಲ್ಲಿ ಹೇಳ್ತಾರೆ? ಇಲ್ಲ ಅಂತಲ್ಲ, ಎಷ್ಟು ಪ್ರಮಾಣದಲ್ಲಿ? ಆದ್ರೆ ಕರ್ನಾಟಕದಲ್ಲಿ ಎಲ್ಲ ಹೆಂಗಸರು ಹೇಳ್ತಾರಪ್ಪ, ನಾ ಬಸ್ ಹತ್ಕೊಂಡು ಹೋಗ್ತೀನಿ ಫ್ರೀ ಆಗಿ. ಆ ರೀತಿಯ ಇಂಪ್ಯಾಕ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಬಿಜೆಪಿ ಮಾಡಿಲ್ಲ. ಇಷ್ಟಾದರೂ ಸದ್ಯ ಬರುತ್ತಿರುವ ಎಲ್ಲಾ ಸರ್ವೆಗಳಲ್ಲಿ ಕೂಡ NDA ಮೈತ್ರಿಕೂಟ ಅಂತ. ಇತ್ತೀಚೆಗಷ್ಟೇ ಮೊನ್ನೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ವಿಪಕ್ಷಗಳ ವಿರುದ್ಧ ಹಿಗ್ಗಾಮುಗ್ಗಾವಾಗಿ ದಾಳಿ ನಡೆಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ವಿಶ್ವಾಸದಂತೆ, ಅವರ ಆಶೀರ್ವಾದದಂತೆ ನಾವು 400 ಕ್ಷೇತ್ರಗಳನ್ನ ದಾಟ್ತೀವಿ, ಅಬ್ ಕಿ ಬಾರ್ 400 ಕೆ ಪಾರ್. ಇದು ಪ್ರಧಾನಿ ಮೋದಿ ಅವರ ಸ್ಲೋಗನ್. ಇಲ್ಲಿವರೆಗೂ ಮುಂಚೆ ಹೇಳ್ತಿದ್ರು ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತಿದ್ರು. ಅಬ್ ಕಿ ಬಾರ್ 400 ಕೆ ಪಾರ್ ಅಂದ್ರೆ 400 ದಾಟ್ತೀವಿ, 370 ಆರಾಮ್ಸೆ ಬಿಜೆಪಿನೇ ತಗೊಳುತ್ತೆ ಅಂತ. ಹಾಗಾದ್ರೆ ಒಟ್ಟಾರೆ ಟೈಮ್ಸ್ ನೋ ಸರ್ವೆ ಏನು ಅಂತ ನೋಡಿದ್ರೆ NDA ಮೈತ್ರಿಕೂಟಕ್ಕೆ 366, ಅಲ್ಲಿಗೆ ಮೋದಿ ಲೆಕ್ಕಾಚಾರ ಕೂಡ ಒಂಚೂರು ಕಡಿಮೆ ಆಗ್ಬೋದು. 366 400 ದಾಟ್ತೀವಿ ಅಂದರೆ 140+ ಹೆಚ್ಚು ಕಡಿಮೆ ಓಕೆ, ಅಲ್ಲಿಗೆ ಮೋದಿ ಲೆಕ್ಕಾಚಾರಕ್ಕೆ ಬಂದು ನಿಂತಿದೆ ಸಮೀಪದಲ್ಲಿ ಅಂತ. ಇಂಡಿಯಾ ಮೈತ್ರಿಕೂಟಕ್ಕೆ 104 ಸವಾಲು ಹಾಕವ್ರೆ ಕಾಂಗ್ರೆಸ್ 40 ಗೆಲ್ಲಲ್ಲ ಅಂತ. ಒಟ್ಟಾರೆ ಇಂಡಿಯಾ INDIA ಮಿತ್ರಕೂಟಕ್ಕೆ 104, ಇನ್ನು ಇತರರಿಗೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಒಂದಷ್ಟು ಜನ ನ್ಯೂಟ್ರಲ್ ಆಗವರಲ್ಲ, ನಮ್ಗೆ ಇಂಡಿಯಾನು ಬೇಡ ನಮ್ಗೆ ಇಂಡಿಯಾನು ಬೇಡ ಅಂತ, ಅಂಥವ್ರಿಗೆ 73 ಸ್ಥಾನ ಅಂತ. ಇದು ಸದ್ಯದ ಫಲಿತಾಂಶ, ಸದ್ಯಕ್ಕೆ ಎಲೆಕ್ಷನ್ ನಡೆದ್ರೆ ಬರುವಂತ ರಿಸಲ್ಟ್. ವೀಕ್ಷಕರೇ, INDIA ಮೈತ್ರಿಕೂಟ ತನ್ನ ಎಲ್ಲಾ ತಪ್ಪುಗಳನ್ನ ಸರಿಪಡಿಸಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿಗೆ ರೋಲ್ಡ್ ಔಟ್ ನಿತೀಶ್ ಕುಮಾರ್ ಅವ್ರು ಬಿಟ್ಟು ಬಿಡಬೇಕು, ಮುಗೀತು. ಮುಖ್ಯಮಂತ್ರಿಯಾಗಿ ಮುಂದುವರೆಕ್ ಏನ್ ಬೇಕು ಮಾಡ್ಕೊಂಡ್ರು NDA ಜೊತೆ ಸೇರ್ಕೊಂಡು. ಹೀಗಾಗಿ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಅಥವಾ ಮಾಯಾವತಿ ನ್ಯೂಟ್ರಲ್ ಆಗಿದ್ದಾರೆ ಅವ್ರನ್ನ ವಿಶ್ವಾಸ ತಗೊಳ್ಳೋದಾಗಿರ್ಬೋದು, ಇಂಥ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಈ 104 ಇರೋದು ಖಂಡಿತವಾಗಿ ಹೆಚ್ಚಾಗುತ್ತೆ. ಟೈಮ್ಸ್ ನ ವರದಿ ಪ್ರಕಾರ ಬಿಜೆಪಿ ಅಥವಾ NDA ಮೈತ್ರಿಕೂಟಕ್ಕೆ ಇರುವ 366 ಕಡಿಮೆ ಆಗುತ್ತೆ. ಬಟ್ ಏನೇ ಅಂದರೂ ಕೂಡ, ಏನೇ ಸರ್ಕಸ್ ನಡೆದ್ರು ಕೂಡ, INDIA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಸಾಧ್ಯತೆ ಇದೆಯಾ ಅದನ್ನ ನೀವು ಕಾಮೆಂಟ್ ಮಾಡಿ, ನಾವು ಹೇಳಕ್ಕಾಗಲ್ಲ. ವೀಕ್ಷಕರೇ, ಟೈಮ್ಸ್ ನ ವರದಿ ಪ್ರಕಾರ NDA ಮೈತ್ರಿಕೂಟಕ್ಕೆ 366, INDIA ಮೈತ್ರಿಕೂಟಕ್ಕೆ 104 ಹಾಗೂ ಇತರರಿಗೆ 73 ಸ್ಥಾನ. ಇದ್ರ ಬಗ್ಗೆ ನಿಮ್ಮ ಪ್ರಿಡಿಕ್ಷನ್ ಏನು? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಹತ್ರ ಕಾಮೆಂಟ್ ಮಾಡಿ. ಧನ್ಯವಾದಗಳು.